ಜೊತೆಗೆ ಸ್ವಾಗತ ಮುಂದಿನ ಪೀಳಿಗೆಗಾಗಿ ಪಾರಂಪರಿಕ ವಸ್ತುವನ್ನ ಸಂಗ್ರಹಿಸಿದ ಶಿಕ್ಷಕ ಕಠಿಣ ಪರಿಶ್ರಮಕ್ಕೆ ಒಲಿದು ಬಂದ ಏಕಲವ್ಯ ಪ್ರಶಸ್ತಿ ಗ್ರಾಮೀಣ ಭಾಗದಲ್ಲೂ ಒಳಾಂಗಣ ವಿನ್ಯಾಸ ರೂಪಿಸಿಕೊಡುವ ಸಂಸ್ಥೆ ಬೇಡ ಎಂದು ಎಸಿವ ತ್ಯಾಜ್ಯದಲ್ಲಿ ಸುಂದರ ಕಲಾಕೃತಿ ಅರಳಿಸಿದ ಶಿಲ್ಪಿ ಇವೆಷ್ಟು ಹೈಲೈಟ್ಸ್ ಜೊತೆ ಬಂದಿದ್ದೀನಿ ನಾನು ಮಂಜುಳಾ ಜೈನ್ ಇದೀಗ ಹೆಡ್ಲೈನ್ಸ್ ಎರ್ಮಾಳದಲ್ಲಿ ಗಮನ ಸೆಳೆಯುತ್ತಿದೆ ಪಾರಂಪರಿಕ ವಸ್ತು ಸಂಗ್ರಹಾಲಯ ಹಳೆಯ ವಸ್ತುಗಳಿಗೆ ಹೊಸ ಹೊಳಪು ನೀಡಿದ ಶಿಕ್ಷಕ ತುಳುನಾಡಿನ ಜೀವನ ಶೈಲಿಯನ್ನ ಮತ್ತೆ ನೆನಪಿಸುತ್ತಿದ್ದಾರೆ ಸುಬ್ರಹ್ಮಣ್ಯ ಕೆಜಿ ಫೋನ್ನಲ್ಲಿ ಮಿಂಚುತ್ತಿರುವ ಗ್ರಾಮೀಣ ಯುವಕನಿಗೆ ರಾಜ್ಯ ಪ್ರಶಸ್ತಿ ಕ್ರೀಡಾ ಕ್ಷೇತ್ರದ ಕನಸನ್ನ ನನಸಾಗಿಸಿದ ಅಪ್ಪಟಹಳ್ಳಿಯ ಪ್ರತಿಭೆ ಕ್ರೀಡೆಯ ಜೊತೆ ಶಿಕ್ಷಣದಲ್ಲೂ ಮುಂದು ಈ ನಿತಿನ್ ಪೂಜಾರಿ ಒಳಾಂಗಣ ವಿನ್ಯಾಸಕ್ಕೆ ಹೆಚ್ಚಿದ ಬೇಡಿಕೆ ಪುತ್ತೂರಿನಲ್ಲಿದೆ ಗ್ರಾಹಕ ಪ್ರಿಯ ಪ್ರಿನ್ಸಿ ಇಂಟೀರಿಯರ್ ಸಂಸ್ಥೆ ಸುಂದರ ಮನೆ ವಿನ್ಯಾಸಗೊಳಿಸಿ ಸೈ ಎನಿಸಿದ ಸತೀಶ್ ರೈ ನಿರ್ಮಾಣ ತೆಂಗಿನ ಚಿಪ್ಪಿನಿಂದ ಕಲಾಕೃತಿ ಅರಳಿಸುವ ಸವಣೂರಿನ ಕಲಾವಿದ ವಿನ್ಯಾಸ ವೈಶಿಷ್ಟ್ಯಗಳಿಂದ ಮನಸೂರೆಗೊಳ್ಳುವ ಕಲಾಕೃತಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಗುರುತಿಸಿಕೊಂಡಿರುವ ಹಳೆ ಕಾಲದ ವಸ್ತುಗಳೆಂದ್ರೆ ನೆನಪುಗಳ ಜೋಳಿಗೆ ಆದರೆ ಆಧುನಿಕರಣದ ಹಾವಳಿಯಿಂದ ಹಿಂದಿನ ಕಾಲದ ಪರಿಕರಗಳು ಮೂಲೆಗುಂಪಾಗುತ್ತಿವೆ ಇಂದು ಬೇಕೆಂದರೂ ಕಾಣಸಿಗದೆ ಇಂತಹ ಅಪರೂಪದ ವಸ್ತುಗಳ ಸಂಗ್ರಹ ಸುಲಭದ ಕೆಲಸವಲ್ಲ ಆದರೆ ಇಲ್ಲೊಬ್ಬ ಶಿಕ್ಷಕ ಹಳೆಯ ವಸ್ತುಗಳಿಗೆ ಹೊಸ ಹೊಳಪನ್ನ ನೀಡಿ ಗತ ವೈಭವವನ್ನ ಮತ್ತೆ ನೆನಪಿಸಿದ್ದಾರೆ ಈ ಕುರಿತ ವಿಶೇಷ ವರದಿ ಇಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಕದಿಕೆ ಅನ್ನೋ ಒಂದು ವಿಶಿಷ್ಟ ವಸ್ತು ಸಂಗ್ರಹಾಲಯವಿದೆ ಇದು ತುಳುನಾಡಿನ ಪಾರಂಪರಿಕ ವಸ್ತುಗಳನ್ನು ಸಂಗ್ರಹಿಸಿರುವ ಅಪರೂಪದ ವಸ್ತು ಸಂಗ್ರಹಾಲಯ ಮರ್ದಳ ಶಾಲೆಯಲ್ಲಿ ಶಿಕ್ಷಕರಾಗಿರುವ ಸುಬ್ರಹ್ಮಣ್ಯ ಕೆಜಿ ಇದರ ರುವಾರಿ ತಮ್ಮ ಮನೆಯಲ್ಲಿಯೇ ಹಳೆಯ ವಸ್ತುಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ ಅದಕ್ಕೆ ಕದಿಕೆ ಅನ್ನೋ ವಿಶಿಷ್ಟ ಹೆಸರನ್ನು ನೀಡಿದ್ದಾರೆ ಸುಬ್ರಹ್ಮಣ್ಯ ಕೆಜಿ ಈ ಕದಿಕೆ ಪಾರಂಪರಿಕ ವಸ್ತು ಸಂಗ್ರಹಾಲಯಕ್ಕಾಗಿ ಸುಬ್ರಹ್ಮಣ್ಯ ಅವರು ಪ್ರಪ್ರಥಮವಾಗಿ ಸಂಗ್ರಹಿಸಿದ್ದು ಮರದಿಂದ ತಯಾರಿಸಿದ ಸೇಮಿಗೆ ಮಣೆಯನ್ನ ನಂತರ ಆಧುನಿಕ ಉಪಕರಣಗಳ ಕಾರಣದಿಂದ ಬಳಕೆಯಾಗದೆ ಹೊರಗಡೆ ಎಸೆಯಲ್ಪಟ್ಟ ಪಾರಂಪರಿಕ ವಸ್ತುಗಳನ್ನು ಒಗ್ಗೂಡಿಸಿ ನಿರ್ದಿಷ್ಟ ಜಾಗದಲ್ಲಿ ಸಂಗ್ರಹಿಸಲಾರಂಭಿಸಿದರು ಅದೇ ಸಂಗ್ರಹ ಈಗ ಕದಿಕೆ ಅನ್ನೋ ವಸ್ತು ಸಂಗ್ರಹಾಲಯವಾಗಿದೆ ತುಳುನಾಡಿನಲ್ಲಿ ದಿನಬಳಕೆಯಲ್ಲಿ ಉಪಯೋಗಿಸುವ ಸಾಂಪ್ರದಾಯಿಕ ಪರಿಕರಗಳ ಸಂಗ್ರಹ ಇಲ್ಲಿನ ಪ್ರಮುಖ ಆಕರ್ಷಣೆ ಅದರಲ್ಲೂ ಮುಖ್ಯವಾಗಿ ಕೃಷಿಗೆ ಸಂಬಂಧಿತ ವಸ್ತುಗಳು ಅಡಿಗೆಯಲ್ಲಿ ಬಳಕೆಯಾಗುವ ಅರೆಯುವ ಕಲ್ಲು ಮರದ ಮಣ್ಣಿನ ಪರಿಕರಗಳು ವಿವಿಧ ವೃತ್ತಿಯವರು ಉಪಯೋಗಿಸುತ್ತಿದ್ದ ಸಾಧನಗಳೊಂದಿಗೆ ಸುಮಾರು 100 ವರ್ಷ ಹಳೆಯದಾದ ವಸ್ತುಗಳನ್ನು ಸಂಗ್ರಹಿಸಿಟ್ಟು ಇಂದಿನ ಯುವಪೀಳಿಗೆಗೆ ಪರಿಚಯಿಸಬೇಕು ಎನ್ನುವ ಸದುದ್ದೇಶವನ್ನು ಹೊಂದಿದ್ದಾರೆ ಇವರು ನನ್ನ ಹವ್ಯಾಸ ಯಾಕೆ ಯಾವಾಗ ಆರಂಭ ಆಯ್ತು ಹೇಳಿದ್ರೆ ನಾನು ಹಳ್ಳಿಯ ಕೃಷಿ ಮೂಲದ ಬೇರಿನಿಂದ ಬಂದವನು ಒಂದು ಬಾರಿ ನಮ್ಮ ಬಂಧುಗಳೊಬ್ಬರ ಮನೆಗೆ ಹೋದಾಗ ಅಲ್ಲಿ ಒಂದು ಅಪರೂಪದ ಕಲಾತ್ಮಕ ಉಸಿರು ಕಲೆ ಉಳ್ಳಂತಹ ಒಂದು ಸೇಮಿಗೆ ಮಣೆ ಬಿದ್ದುಕೊಂಡಿತ್ತು ಅದನ್ನು ಕಂಡಾಗ ಅಂತ ಒಂದು ವಸ್ತು ನಾಶವಾಗ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು ಅದನ್ನು ಎತ್ತಿಕೊಂಡು ಅದನ್ನು ತೊಳೆದು ತಂದು ಮನೆ ಇಟ್ಟುಕೊಂಡೆ ಅಂದಿನಿಂದ ಈ ವಿಚಾರ ನನ್ನಲ್ಲಿ ವಿಸ್ತರಿಸ್ತಾ ಹೋಯಿತು ಶಾಲೆಯಲ್ಲಿ ಪಾಠ ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ದಿನಬಳಕೆಯ ಸಾಮಾನ್ಯ ವಸ್ತುಗಳ ಹೆಸರು ಗೊತ್ತಿಲ್ಲ ಕೆಲವೊಂದು ಬಾರಿ ಅವರಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ನೊಗನೆಗಳ ಪರಿಚಯವಿಲ್ಲ ಇದನ್ನೆಲ್ಲ ಕಂಡಾಗ ಹೊಸ ತಲೆಮಾರಿಗೆ ಹಳೆಯ ಬೇರುಗಳ ವಸ್ತುಗಳ ಪರಿಚಯವನ್ನ ಮಾಡಿಕೊಡಬೇಕು ಅದನ್ನ ಸಂಗ್ರಹ ಮಾಡಿ ಇಟ್ಟುಕೊಂಡ್ರೆ ಖಂಡಿತ ಇದೊಂದು ಜನರಿಗೆ ಆಗಬಹುದು ಅಂತ ಭಾವನೆಯಿಂದ ನಾನು ಒಂದು ವಸ್ತುಗಳ ಸಂಗ್ರಹಾಲಯವನ್ನ ಆರಂಭ ಮಾಡಿದೆ ಸುಮಾರು 8 ವರ್ಷಗಳ ಹಿಂದೆ ಆರಂಭವಾದ ಸುಬ್ರಹ್ಮಣ್ಯ ಅವರ ಸಂಗ್ರಹದ ಅಭ್ಯಾಸ ಇಂದು 300 ರ ಗಡಿಯನ್ನ ದಾಟಿದೆ ಇವರ ಈ ವಿಭಿನ್ನ ಅಭಿರುಚಿಯನ್ನ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಅಲ್ಲದೆ ಸಾಹಿತ್ಯ ಸಮ್ಮೇಳನ ತುಳು ಸಮ್ಮೇಳನ ದೇವಾಲಯಗಳ ಉತ್ಸವದ ಸಂದರ್ಭಗಳಲ್ಲಿ ತಮ್ಮ ಪಾರಂಪರಿಕ ವಸ್ತುಗಳ ಸಂಗ್ರಹವನ್ನ ಪ್ರದರ್ಶಿಸಿ ಜನಮನ್ನಣೆಯನ್ನ ಗಳಿಸುತ್ತಿದ್ದಾರೆ
ನಮ್ಮ ಸಂಸ್ಕೃತಿಯ ಪರಿಚಯ, ನಾಗರಿಕತೆಯ ಇತಿಹಾಸ ಇಂದಿನ ಯುವ ಪೀಳಿಗೆಗೆ ತಿಳಿಯಬೇಕು ಹಾಗೂ ಪರಿಸರ ಸ್ನೇಹಿ ಪರಿಕರಗಳ ಜ್ಞಾನ ನಮ್ಮಲ್ಲಿ ಮೂಡಬೇಕು ಅನ್ನುವ ಉದ್ದೇಶ ಸುಬ್ರಹ್ಮಣ್ಯ ಅವರದ್ದು. ಹೀಗಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಕದಿಕೆ ಸಂಗ್ರಹಾಲಯವನ್ನು ನಡೆಸುತ್ತಿರುವ ಸುಬ್ರಹ್ಮಣ್ಯ ಕೆಜಿ ಅವರ ಕಾರ್ಯವನ್ನ ಮೆಚ್ಚಲೇಬೇಕು. ಕ್ಯಾಮರಾ ಪರ್ಸನ್ ರಂಜಿತ್ ಜೊತೆ ರಕ್ಷಾ, ನಮ್ಮೂರು ವಾರ್ತೆ, ಎಸ್ಟಿಎಂಸಿ ಉಜರೆ. ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿ ಯಶಸ್ಸನ್ನ ಗಳಿಸಬೇಕು ಎಂಬುದು ಹಲವರ ಕನಸು. ಇದಕ್ಕೆ ಕಠಿಣ ಪರಿಶ್ರಮ, ನಿರಂತರ ಅಭ್ಯಾಸ ಅತ್ಯಗತ್ಯ. ಇಂತಹದೇ ಕನಸನ್ನ ಹೊತ್ತ ಹಳ್ಳಿಯ ಹುಡುಗನೊಬ್ಬ ತನ್ನ ಸತತ ಪರಿಶ್ರಮದಿಂದ ಕ್ರೀಡಾರಂಗದಲ್ಲಿ ವಿಶ್ವ ಮಟ್ಟದಲ್ಲಿ ಗುರುತಿಸುವಂತಾಗಿದೆ. ಈ ಸಾಧಕನ ಕುರಿತಾದ ಪರಿಚಯ ಈ ವಿಶೇಷ ವರದಿಯಲ್ಲಿ. ಎರಡು ಸಾವಿರದ 2021-22 ಸಾಲಿನ ಏಕಲವ್ಯ ಪ್ರಶಸ್ತಿ ವಿಜೇತರ ಪಟ್ಟಿ ಘೋಷಣೆಯಾದ ಬಳಿಕ ಸಾಕಷ್ಟು ಬಾರಿ ಕೇಳಿಬಂದ ಹೆಸರು ನಿತಿನ್ ಪೂಜಾರಿ. ನೆಟ್ಬಾಲ್ ಪ್ಲೇಯರ್ ಆಗಿರೋ ನಿತಿನ್ ಪೂಜಾರಿ ಮೂಲತಃ ಬಂಟ್ವಾಳ ತಾಲೂಕಿನ ವಿಟ್ಲದ ಪಡ್ನೂರು ಗ್ರಾಮದ ಸೋರಂಗದ ಮೂಲೆ ನಿವಾಸಿ. ತಂದೆ ಜನಾರ್ದನ ಪೂಜಾರಿ ವೃತ್ತಿಯಲ್ಲಿ ರಿಕ್ಷಾ ಚಾಲಕರಾಗಿದ್ದು ತಾಯಿ ಚಂದ್ರಾವತಿ ಗೃಹಿಣಿಯಾಗಿದ್ದಾರೆ. ಎಂಕಾಂ ಪದವೀಧರರಾಗಿರುವ ನಿತಿನ್ ಪೂಜಾರಿ ಪ್ರಸ್ತುತ SDM ಡಿಪ್ಲೊಮೋ ಕಾಲೇಜಿನಲ್ಲಿ ಕ್ರೀಡಾ ತರಬೇತುದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಾರಿ ಕಷ್ಟದಿಂದ ಅವನು ಸಹ ಶಾಲೆಗೆ 9ನೇ ಕ್ಲಾಸಿಗೆ ಹೋಗಿ 2 ತಿಂಗಳು ರಜೆಯಲ್ಲಿ ಟೈಮ್ ವೇಸ್ಟ್ ಮಾಡದೆ ದುಡಿಯುತ್ತಾ ಒಂದು ಗೌಡ್ರ ಮನೆಗೆ ಹೋಗಿ ಅಲ್ಲಿ ತೋಟದ ಕೆಲಸ ಎಲ್ಲ ಮಾಡಿ 80 ರೂಪಾಯಿ ಸಂಬಳ ಕೊಡ್ತಾಯಿದ್ರು ದಿವಸಕ್ಕೆ, ಊಟ ಚಾ ಕೊಟ್ಟು. ಅದನ್ನು ಅವನು ಉಳಿತಾಯ ಮಾಡಿ ಅವನ ಫೀಸು ಕಟ್ಟಿಕೊಂಡು ಈ ಮಟ್ಟಕ್ಕೆ ಬಂದ. ಯಾವುದೇ ಒಂದು ಟೈಮ್ ವೇಸ್ಟ್ ಮಾಡಿದ ಅವನಲ್ಲ. ನಾನು ಹೇಗೆ ಹೇಳಿದ್ದೇನೋ ಹಾಗೆ ಅವನು ಕೇಳ್ದ. ತಾಯಿ ತಂದೆ ತಾಯಿಗೆ ಗೌರವವನ್ನು ಕೊಟ್ಟು ಇಷ್ಟರ ಮಟ್ಟಿಗೆ ಬೆಳೆಯಲಿಕ್ಕೊಂದು ಕಾರಣ ಆಗಿದೆ. ನಿತಿನ್ ಪೂಜಾರಿ ಅವರು ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ವಿಟ್ಲದ ವಿಠಲ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರ್ಣಗೊಳಿಸುವ ಹಂತದಲ್ಲಿಯೇ ಕ್ರೀಡಾಸಕ್ತಿಯನ್ನು ಬೆಳೆಸಿಕೊಂಡಿದ್ದರು. ಅಥ್ಲೆಟಿಕ್ಸ್, ಹರ್ಡಲ್ಸ್, ಹ್ಯಾಂಡ್ಬಾಲ್ ಮತ್ತು ನೆಟ್ಬಾಲ್ನಲ್ಲಿ ತೊಡಗಿಸಿಕೊಂಡಿದ್ದರು. ಕೊನೆಗೆ ತನ್ನ ಕ್ರೀಡಾ ಸಾಧನೆಯ ಪಥವಾಗಿ ಆಯ್ಕೆ ಮಾಡಿಕೊಂಡದ್ದು ನೆಟ್ಬಾಲನ್ನೇ. ಪದವಿ ಶಿಕ್ಷಣಕ್ಕೆ SDM ಸಂಸ್ಥೆಗೆ ಸೇರಿದ ಇವರಿಗೆ SDM ಸ್ಪೋರ್ಟ್ಸ್ ಕ್ಲಬ್ ಹಾಗೂ ತರಬೇತುದಾರರ ಮಾರ್ಗದರ್ಶನ ಬೆನ್ನೆಲುಬಾಗಿ ನಿಂತಿತ್ತು. ನೆಟ್ಬಾಲ್ನಲ್ಲಿ ರಾಷ್ಟ್ರಮಟ್ಟದ ಸಾಧನೆಯ ಜೊತೆಗೆ ಸ್ನಾತಕೋತ್ತರ ಶಿಕ್ಷಣವನ್ನು ಉಜಿರೆ SDM ಕಾಲೇಜಿನಲ್ಲೇ ಪೂರೈಸಿ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ ನಿತಿನ್ ಪೂಜಾರಿ. ಈ ಪ್ರಶಸ್ತಿಯನ್ನು ಪಡ್ಕೊಳ್ಳೋಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ, ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ, ಹಾಗೆ ಎಲ್ಲರೂ ನಮ್ಮ ಈ ಯಶೋಮ ಸರ್ ಅವರ ಆಶೀರ್ವಾದ. ಅದೇ ರೀತಿ ಈ ಕ್ಲಬ್ ನನ್ನನ್ನು ನಾನು ಯಾವತ್ತೂ ಹೇಳಲಿಕ್ಕೆ ಉಂಟು, ನನಗೆ SDM ಸ್ಪೋರ್ಟ್ಸ್ ಕ್ಲಬ್ ಅಂದರೆ ನನಗೆ ಅದೊಂದು ಸೆಕೆಂಡ್ ಹೋಮ್ ಇದ್ದಾಗ. ನನ್ನ ಮನೆ ಬಿಟ್ಟರೆ ನಂತರ ನನ್ನ ಎರಡನೇ ಮನೆ ಅಂದ್ರೆ SDM. ಎರಡನೇ ಮನೆ ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದೆ. ಇಲ್ಲಿ ಕ್ಲಬ್ಬಲ್ಲಿ ಇರುವಂಥ ರಮೇಶ್ ಸರ್ ಆಗಲಿ, ಸಂದೇಶ್ ಸರ್ ಆಗಲಿ, ಸುಧೀನ್ ಸರ್ ಆಗಲಿ, ಈಗ ನನಗೆ ನಾನು ಬಿಟ್ಲಗದಿಂದ ಬಂದ ನಂತರ ನನಗೆ SDMಲ್ಲಿ ಕೋಚಾಗಿ ಸಿಕ್ಕಿದ್ದವರು ಸುಧೀನ್ ಸರ್ ಅಂತೇಳಿ, ಅವರು ಕೂಡ ನನ್ನನ್ನು ತುಂಬ ಹುರಿದುಂಬಿಸಿ ನನ್ನನ್ನು ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಎರಡು ಸಾವಿರದ 2017 ಮಲೇಷಿಯಾದಲ್ಲಿ ನಡೆದ 2ನೇ ಏಷ್ಯನ್ ನೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡದ ಉಪನಾಯಕತ್ವ ವಹಿಸಿ ಪಾಕಿಸ್ತಾನದ ವಿರುದ್ಧ ರೋಚಕ ಪಂದ್ಯದಲ್ಲಿ ಜಯಶಾಲಿಯಾಗಿ ಚಿನ್ನದ ಪದಕ ಗೆದ್ದಿದ್ದು ಇತಿಹಾಸ. ಕ್ರೀಡಾರಂಗದಲ್ಲಿನ ಇವರ ಅತ್ಯದ್ಭುತ ಸಾಧನೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರದ ಕ್ರೀಡಾ ಇಲಾಖೆಯು ನೀಡುವ 2021-22 ಸಾಲಿನ ಏಕಲವ್ಯ ಪ್ರಶಸ್ತಿಗೆ ಭಾಜನರಾಗಿರುವುದು ಇವರ ಸಾಧನೆಗೆ ಸಿಕ್ಕ ಒಂದು ಗೌರವ. ನನ್ನ ವಿದ್ಯಾರ್ಥಿ, ನನ್ನ ತುಂಬ ಮನಸ್ಸಿಗೆ ಹತ್ತಿರವಾದಂಥ ಒಬ್ಬ ವಿದ್ಯಾರ್ಥಿಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೊಡುವಂಥ ಕ್ರೀಡಾ ಕ್ಷೇತ್ರಕ್ಕೆ ಕೊಡುವಂಥ ಉನ್ನತವಾದ ಒಂದು ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ ನನ್ನ ವಿದ್ಯಾರ್ಥಿಗೆ ಬಂದಿದೆ, ನಿತಿನ್ ಅವರಿಗೆ. ಹೇಳಬೇಕಂತಿದ್ರೆ ನನ್ನ ಅಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಇವನೊಬ್ಬ ನನಗೆ ಸ್ಪೆಷಲ್ ಪರ್ಸನ್. ಯಾಕಂತೇಳಿದರೆ ಇವನಷ್ಟು ಡೆಡಿಕೇಶನ್ ಲೆವೆಲ್ಲು ನಾನು ಬೇರೆ ಯಾವ ವಿದ್ಯಾರ್ಥಿಗಳು ಇಲ್ಲಿ ತನಕ ನೋಡಿಲ್ಲ. ಎಳ
ಕೆಳವೆಯಿಂದಲೇ ಯಾವುದಾದರೊಂದು ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕು ಎಂಬ ಕನಸನ್ನು ಹೊತ್ತ ಗ್ರಾಮೀಣ ಪ್ರದೇಶದ ಯುವಕನೊಬ್ಬ ಇಂದು ತನ್ನ ಅವಿರತ ಶ್ರಮದಿಂದ ಕ್ರೀಡಾಲೋಕದಲ್ಲಿ ತಾರೆಯಾಗಿ ಮಿಂಚುತ್ತಿರುವ ನಿತಿನ್ ಪೂಜಾರಿ ಅವರ ಸಾಧನೆ ನಿಜಕ್ಕೂ ಅದ್ಭುತ. ಒಲಿಂಪಿಕ್ಸ್ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಗೆಲ್ಲಬೇಕು ಎಂಬ ಮಹದಾಸೆಯಲ್ಲಿರುವ ಇವರ ಕನಸು ನನಸಾಗಲಿ. ಈ ಸಾಧನೆಗೆ ನಮ್ಮದೊಂದು ಸಲಾಂ. ಕ್ಯಾಮರಾ ಪರ್ಸನ್ ಅರ್ಪಿತ್ ರಕ್ಷಾ ಜೊತೆ ರಂಜಿತ್ ಕುಮಾರ್, ನಮ್ಮೂರ ವಾರ್ತೆ, ಎಸ್ಡಿಎಂಸಿ ಉಜಿರೆ. ಇಂಟೀರಿಯರ್ ಡಿಸೈನ್ ಬಗ್ಗೆ ಈಗ ಎಲ್ಲರಿಗೂ ಆಸಕ್ತಿ. ಗ್ರಾಮಗಳಲ್ಲೂ ಈಗ ಈ ಬಗ್ಗೆ ಜನಾಕರ್ಷಣೆ ಬೆಳೀತಾ ಇದೆ. ಆದರೆ ಹಳ್ಳಿಗಳಲ್ಲಿ ಇಂಟೀರಿಯರ್ ಡಿಸೈನ್ಗೆ ಅಷ್ಟಾಗಿ ಆಯ್ಕೆ ಸಿಗೋದಿಲ್ಲ ಅನ್ನೋ ಅಭಿಪ್ರಾಯವಿದೆ. ಇದನ್ನು ನಿವಾರಿಸುವ ನಿಟ್ಟಿನಲ್ಲಿ ಪುತ್ತೂರಿನಲ್ಲಿತ್ಕೊಂಡು ಸುತ್ತಮುತ್ತಲಿನ ಹಳ್ಳಿಗಳಲ್ಲೂ ಒಳಾಂಗಣ ವಿನ್ಯಾಸ ಮಾಡಿಕೊಡುತ್ತಿದೆ ಒಂದು ಸಂಸ್ಥೆ. ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ. ಪ್ರತಿಯೊಬ್ಬರಿಗೂ ತಮ್ಮ ಹುಟ್ಟೂರಿನಲ್ಲಿ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಹಳ್ಳಿಯ ಪ್ರಶಾಂತ ಪರಿಸರದಲ್ಲೊಂದು ಮನೆ ಕಟ್ಟಬೇಕು, ಕಟ್ಟೋ ಮನೆ ಅತ್ಯಾಧುನಿಕ ವಿನ್ಯಾಸ ಹೊಂದಿರಬೇಕು ಅನ್ನೋ ಅಭಿಲಾಷೆ ಇರುತ್ತೆ. ಆದರೆ ಹಳ್ಳಿಗಳಲ್ಲಿ ಇಂಟೀರಿಯರ್ ಡಿಸೈನ್ ಅಂದರೆ ನಗರದಷ್ಟು ಆಯ್ಕೆ ಇರೋದಿಲ್ಲ ಅನ್ನೋ ಅಭಿಪ್ರಾಯವಿದೆ. ಆದರೆ ಈ ಮಾತಿಗೆ ವ್ಯತಿರಿಕ್ತವಾಗಿ ಪುತ್ತೂರಿನಂತಹ ನಗರದಲ್ಲಿದ್ದರೂ ರಾಜ್ಯದೆಲ್ಲೆಡೆ ಗ್ರಾಹಕರ ಬಜೆಟ್ಗೆ ತಕ್ಕಂತೆ ಒಳಾಂಗಣ ವಿನ್ಯಾಸ ಮಾಡಿಕೊಡುತ್ತಿದೆ ಪೆನ್ಸಿ ಇಂಟೀರಿಯರ್ ಸಂಸ್ಥೆ. ಮನೆಯ ಒಳಾಂಗಣ ವಿನ್ಯಾಸಕ್ಕೆ ಹಳ್ಳಿಗಳಲ್ಲೂ ಬೇಡಿಕೆ ಹೆಚ್ಚಿರುವುದನ್ನು ಗಮನಿಸಿ ಪುತ್ತೂರಿನಲ್ಲಿ ಪೆನ್ಸಿ ಇಂಟೀರಿಯರ್ಸ್ ಪ್ರಾರಂಭಿಸಿದ್ದು ಸತೀಶ್ ರೈ ನೀರ್ಪಾಡಿ. ನಗರಕ್ಕಷ್ಟೇ ಸೀಮಿತವಾಗಿದ್ದ 2D 3D ಒಳಾಂಗಣ ವಿನ್ಯಾಸವನ್ನು ಹಳ್ಳಿಗಳಿಗೂ ತಂದ ಕೀರ್ತಿ ಈ ಪೆನ್ಸಿ ಇಂಟೀರಿಯರ್ ಸಂಸ್ಥೆಯದ್ದು. ಒಂದಷ್ಟು ಜನಗಳಿಗೆ ಅದು ಹೊಸ ಹೊರಗಿನ ಔಟರ್ ಲುಕ್ ಆಗಲಿ ಅಥವಾ ಇಂಟೀರಿಯರ್ ಆಗಲಿ ತುಂಬ ಇಷ್ಟಪಟ್ಟು ಬಂದು ನೋಡ್ತಾ ಇದ್ದಾರೆ. ಒಂಥರ ಅವರು ಮನೆ ಕಟ್ಟುವಾಗ ಅವರಿಗೆ ಕೆಲವು ಸಜೆಷನ್ಸಿಗೆ ಬೇಕಾಗಿ ನೋಡಲಿಕ್ಕೆ ಬೇಕಾಗಿ ಬಂದು ನೋಡ್ತಾ ಇದ್ದಾರೆ. ಜೊತೆಗೆ ಫಾಲ್ ಸೀಲಿಂಗ್, ವಾಲ್ಪೇಪರ್ಸ್, ಹೆಡ್ಬೋರ್ಡ್, ಟಿವಿ ಯುನಿಟ್, ಪೂಜಾರೋ, ಹೀಗೆ ಅನೇಕ ಆಯ್ಕೆಗಳನ್ನು ಈ ಸಂಸ್ಥೆ ನೀಡುತ್ತಿದೆ. ಸೀಲಿಂಗ್, ವಾರ್ಡ್ರೋಬ್, ಕಿಚನ್ ಕ್ಯಾಬಿನೆಟ್, ವಾಶ್ ಬೇಸಿನ್, ಬೆಡ್ರೂಮ್ ವಿನ್ಯಾಸಗಳನ್ನು ಗ್ರಾಹಕರ ಬಜೆಟ್ಗೆ ತಕ್ಕಂತೆ ಮಾಡಿಕೊಡುತ್ತಿದೆ ಈ ಸಂಸ್ಥೆ. ಈ ಕಾರಣದಿಂದ ಪುತ್ತೂರಿನ ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಹಕರು ಕೂಡ ಈ ಸಂಸ್ಥೆಯಿಂದ ಒಳಾಂಗಣ ವಿನ್ಯಾಸ ಮಾಡಿಸಿಕೊಂಡಿದ್ದಾರೆ. ನಮ್ಮ ಹಳ್ಳಿಯಲ್ಲಿ ಕೂಡ ಇಂಥ ಒಂದು ಚಂದದ ಮನೆಯನ್ನು ನಾವು ನಿರ್ಮಿಸುವಲ್ಲಿ ಇಂಥ ಇಂಟೀರಿಯರ್ಗಳು ಆಗಿರ್ಬೋದು, ಬೇರೆ ಬೇರೆ ಏನು ಪಟ್ಟಣದ ಪೇಟೆಯಲ್ಲಿ ಏನು ಸಿಗ್ತದೆ ಅದನ್ನು ಹಳ್ಳಿಯಲ್ಲಿ ತಂದು ನಾವು ಮಾಡುವಂಥಾಯಿತು. ಈಗೊಂದು ನಾವು ಹಳ್ಳಿಯಲ್ಲಿ ಇದ್ದರೂ ಪೇಟೆಯ ವಾತಾವರಣದಲ್ಲಿ ನಾವು ಇರುವಾಗೆ ನಮಗೆ ಆಗ್ತಾ ಉಂಟು. ಹಿಂದೆಲ್ಲ ಗ್ರಾಮೀಣ ಭಾಗದಲ್ಲಿ ಮನೆ ನಿರ್ಮಾಣದ ವೇಳೆ ಸಾಂಪ್ರದಾಯಿಕ ಒಳಾಂಗಣ ವಿನ್ಯಾಸಗಳನ್ನಷ್ಟೇ ಬಳಕೆಯಾಗುತ್ತಿತ್ತು. ಆದರೆ ಗ್ರಾಹಕರ ಹೊಸಕಾಲದ ಅಗತ್ಯತೆಗಳನ್ನು ಪರಿಗಣಿಸಿ ಪೆನ್ಸಿ ಇಂಟೀರಿಯರ್ಸ್ ಕೈಗೆಟಕುವ ದರದಲ್ಲಿ ಮೆಟ್ರೋಪಾಲಿಟಿನ್ ನಗರಗಳಲ್ಲಿ ಕಂಡುಬರುವಂತಹ ಡಿಸೈನ್ಗಳನ್ನು ಬೇಡಿಕೆಗೆ ತಕ್ಕಂತೆ ನಿರ್ಮಿಸಿಕೊಡುತ್ತಿರುವುದು ಗ್ರಾಹಕ ವಲಯದ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನೊಬ್ಬರಿಗಿಂತಲೂ ಗ್ರ್ಯಾಂಡ್ ಆಗಿರಬೇಕು ಅಂತ ಅಂದ್ಕೊಂಡು ಅವರು ಬೇರೆ ಮನೆಯೆಲ್ಲ ಸ್ಟಾರ್ಟಿಂಗಲ್ಲಿ ಮನೆ ಕಟ್ಟೋ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಇನ್ನೊಂದು 10 ಕಡೆ ಹೋಗಿ ನೋಡ್ತಾರೆ, ವಿಚಾರಿಸ್ತಾರೆ, ಡಿಸೈನ್ ಬಗ್ಗೆ ಮಾತಾಡ್ತಾರೆ. ಅದರ ಜೊತೆಗೇ ಸ್ಟಾರ್ಟಿಂಗಲ್ಲೇ ಕೂಡ ಅವರು ಇಂಟೀರಿಯರ್ ಬಗ್ಗೆನೂ ಥಿಂಕ್ ಮಾಡ್ತಾರೆ. ಇಂಟೀರಿಯರ್ ಈ ಥರ ಇದ್ರೇ ನಾವು ಈ ಥರ ಇರೋದಕ್ಕೆ ನಾವು ಕನ್ಸ್ಟ್ರಕ್ಷನ್ ಕೂಡ ಈ ಥರ ಮಾಡಬೇಕು ಅಂತ ಅಂದ್ಕೊಂಡು ಈ ಥರ ಎಲ್ಲ ಥಿಂಕ್ ಮಾಡ್ಕೊಂಡು ಏನು ಮಾಡ್ತಾರೆ, ಈ ಜಾಗದಲ್ಲಿ ಇಂಥದ್ದೇ ವಾರ್ಡ್ರೋಬ್ ಇಲ್ಲಿ ಬರುತ್ತೆ, ಆಮೇಲೆ ಕಿಚನ್ ಇಲ್ಲಿ ಬರುತ್ತೆ, ಆಮೇಲೆ ಜೊತೆಗೆ ವಾಲ್ಪೇಪರ್ ಕೂಡ ಎಲ್ಲಿ ಹಾಕಬೇಕು, ಆಮೇಲೆ ಫಾಲ್ ಸೀಲಿಂಗ್ ಎಲ್ಲ ಎಲ್ಲಿ ಮಾಡಬೇಕು ಅದನ್ನೆಲ್ಲ ಅವರೇ ರೆಡಿ ಮಾಡಿ ಇಟ್ಟಿರ್ತಾರೆ ಯೂಶ್ವಲಿ. ಸೊ ಜೊತೆಗೆ ಏನಾಗುತ್ತೆ ಅಂತಂದರೆ ಅವರು ಸ್ಟಾರ್ಟಿಂಗಲ್ಲಿ ಈವನ್ ಪ್ಲಾಸ್ಟಿಕ್ಗಿಂತ ಬಿಫೋರ್ ನಮ್ಮನ್ನು ವಿಸಿಟ್ ಮಾಡಲಿಕ್ಕೂ ಹೇಳ್ತಾ ಇದ್ದಾರೆ, ನಾವು ಇಂಟೀರಿಯರ್ ಡಿಸೈನರ್ಸು. ಸೊ ಹಾಗಾಗಿ ನೀವು ಒಂದು ಸರಿ ಬಂದು ನಮ್ಮಲ್ಲಿ ಯಾವ ರೀತಿ ಮಾಡ್ಬೋದು ಏನು ಅಂತ ಅವ್ರಿಗೆ ತಿಳ್ಕೊತಾರೆ. ಜೊತೆಗೆ ಅವ್ರದ್ದು ಏನು ಐಡಿಯಾ ಇದೆಯಾ ಅದನ್ನು ಕೂಡ ನಮ್ಮ ಹತ್ರ ಅವರು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಈಗ ನಿಮಗೆ ಡಿಸೈನ್ಸ್ ಆಗಲಿ ಆನ್ಲೈನಲ್ಲೂ ಸಿಗುತ್ತೆ, ಜೊತೆಗೆ ಇಲ್ಲಿ ನಮ್ಮ ಹತ್ರ ಬಂದರೆ ಅಂತೂ ನಮ್ಮ ಹತ್ರ ರೆಡಿ ಇರುತ್ತೆ ಡಿಸೈನ್ಸ್ ಎಲ್ಲ. ಸೊ ಹಾಗಾಗಿ ಬೇಕಾಗಿರೋದನ್ನೆಲ್ಲ ಅವರು ತಗೋಬಹುದು. ಬಾಳಿಕೆಯ ಸಮಸ್ಯೆ ಬಾರದಂತೆ ಅತ್ಯುತ್ತಮ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಬಳಸುವುದರಿಂದ ದೀರ್ಘಕಾಲ ಉಳಿಯುವ ವಿನ್ಯಾಸ ರೂಪುಗೊಳ್ಳುತ್ತಿದೆ.
ಇಂದು ಗ್ರಾಮೀಣ ಭಾಗದಲ್ಲೂ ಮನೆ ನಿರ್ಮಾಣದ ವೇಳೆ ಒಳಾಂಗಣ ವಿನ್ಯಾಸಕ್ಕೆ ಹೆಚ್ಚಿನ ಆದ್ಯತೆ ಸಿಗುತ್ತಿದೆ. ಹೀಗಾಗಿ ಇದನ್ನೇ ಗಮನದಲ್ಲಿಟ್ಟುಕೊಂಡು ಹಲವು ಇಂಟೀರಿಯರ್ ಡಿಸೈನಿಂಗ್ ಸಂಸ್ಥೆಗಳು ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ದೀರ್ಘ ಬಾಳಿಕೆಯ ಆಧುನಿಕ ವಿನ್ಯಾಸದ ಇಂಟೀರಿಯರ್ಸ್ಗಳನ್ನು ಮಾತ್ರ ಜನ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರಾಮ್ ಕಿಶನ್ ರಾಮಮೋಹನ್ ಜೊತೆ ಸಂಪತ್ ಕುಮಾರ್ ರೈ, ನಮ್ಮೂರ ವಾರ್ತೆ. ಕಲಾವಿದನ ಕೈಚಳಕ ಎಂತಹ ವಸ್ತುಗಳನ್ನ ಕೂಡ ಸುಂದರವಾಗಿಸುತ್ತದೆ. ತಾಳ್ಮೆ ಕ್ರಿಯಾಶೀಲತೆ ಇದ್ರೆ ತ್ಯಾಜ್ಯದಿಂದಲೇ ಕಲೆ ಅರಳಿಸುತ್ತಾರೆ ಕಲಾವಿದರು. ಅಂತೆಯೇ ತೆಂಗಿನ ಚಿಪ್ಪಿನಿಂದ ಕಲಾಕೃತಿಯನ್ನ ಮಾಡಿ ಗಮನ ಸೆಳೆದಿದ್ದಾರೆ ಸವಣೂರಿನ ಕಲಾವಿದ. ಅವರು ರಚಿಸೋ ಈ ಸುಂದರ ಕಲಾಕೃತಿಗಳ ಹಿಂದಿರುವ ಪರಿಶ್ರಮದ ಕುರಿತಾದ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಇವರು ಧನಂಜಯ ಮಕ್ಕಂಜೆ. ವೃತ್ತಿಯಲ್ಲಿ ಕಡಪ ತಾಲೂಕಿನ ಸವಣೂರಿನ ವಿದ್ಯಾರಶ್ಮಿ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿದ್ರು. ಪ್ರವೃತ್ತಿಯಲ್ಲಿ ಗೆರೆಟೆ ಶಿಲ್ಪಿ. ಅಂದ್ರೆ ಇವರು ತೆಂಗಿನ ಚಿಪ್ಪಿನಿಂದ ಕಲಾಕೃತಿ ರಚಿಸುವ ವಿಶಿಷ್ಟ ಕಲೆ ಮೈಗೂಡಿಸಿಕೊಂಡವರು. ತೆಂಗಿನ ಚಿಪ್ಪಿನ ಕಲೆಯ ಜೊತೆ ಜೊತೆಗೆ ಕ್ಲೇ ಮಾಡ್ಲಿಂಗ್, ವರ್ಲಿ ಆರ್ಟ್, ವಿಜ್ಞಾನ ಮಾದರಿ ತಯಾರಿಕೆ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿರುವ ಧನಂಜಯ ಮರ್ಕಂಜ ಕಡಪ ತಾಲೂಕಿನಾದ್ಯಂತ ಚಿರಪರಿಚಿತರು. ಈ ಗೆರೆಟೆ ಶಿಲ್ಪ ಕಲಾಕೃತಿಯಲ್ಲಿ ನನಗೆ ಹೇಗೆ ಆಸಕ್ತಿ ಹುಟ್ಟಿತು ಅಂತೇಳಿದರೆ, ನಾನು ಸ್ವಲ್ಪ ಪರಿಸರ ಪ್ರೇಮಿ. ಎಲ್ಲ ಪರಿಸರದ ವಸ್ತುಗಳನ್ನು ನಾನು ನೋಡುವುದು ಮಾತ್ರ ಅಲ್ಲ, ಅದರಲ್ಲಿ ತಲ್ಲೀನನಾಗಿ ನೋಡ್ತಿದ್ದೆ. ಇದರಲ್ಲಿ ಏನು ಮಾಡಬಹುದು, ಒಂದು ಅಣಬೆ ಸಿಕ್ಕಿದ್ರು ಕೂಡ ಆ ಅಣಬೆಯಲ್ಲಿ ಏನು ಮಾಡಬಹುದು, ಒಂದು ಬೇರು ಸಿಕ್ಕಿದ್ರು ಕೂಡ ಬೇರು ಯಾವ ಆಕೃತಿಯನ್ನು ಹೊಂದಿರ್ತದೆ, ನನಗೆ ಬೇಕಾದ ಆಕೃತಿಯನ್ನು ಹೇಗೆ ತಯಾರು ಮಾಡಬಹುದು ಅನ್ನುವಂಥ ದೃಷ್ಟಿಯಿಂದ ನೋಡಿದೆ. ಇವರು ತೆಂಗಿನ ಚಿಪ್ಪು ಅಂದ್ರೆ ಗೆರೆಟೆಯಲ್ಲಿ ಪೆನ್ ಸ್ಟ್ಯಾಂಡ್, ಮೊಬೈಲ್ ಸ್ಟ್ಯಾಂಡ್, ವಿಶ್ವಕಪ್ ಟ್ರೋಫಿ ಮಾದರಿ, ಬಳೆ, ಉಂಗುರ, ಉಪ್ಪಿನಕಾಯಿ ಭರಣಿ, ಕುಂಕುಮ ಡಬ್ಬ, ಬಿಲ್ ಸ್ಟ್ಯಾಂಡ್ ಹೀಗೆ ಅನೇಕ ಕಲಾಕೃತಿಗಳನ್ನು ಸೃಷ್ಟಿಸಿದ್ದಾರೆ. ವಿಶೇಷ ಅಂದ್ರೆ ಇವರು ತೆಂಗಿನ ಚಿಪ್ಪನ್ನು ವಿನ್ಯಾಸಗೊಳಿಸಲು ಯಾವುದೇ ತಾಂತ್ರಿಕ ಪರಿಕರಗಳನ್ನು ಬಳಸೋದಿಲ್ಲ. ಬದಲಾಗಿ ಬ್ಲೇಡ್, ಕತ್ತರಿಯ ಮುಖಾಂತರ ಕೇವಲ ಕೈಯಿಂದಲೇ ಈ ಕಲಾಕೃತಿಗಳನ್ನು ನಿರ್ಮಿಸುತ್ತಾರೆ. ತುಳುನಾಡಿನ ಪ್ರಮುಖ ಆಚರಣೆಗಳಲ್ಲಿ ನಾಗಾರಾಧನೆಯು ಕೂಡ ಒಂದು. ಹಾಗಾಗಿ ಈ ನಾಗನಕಟ್ಟೆಯ ಮತ್ತು ಅದರ ಮರವನ್ನು ಕೂಡ ಈ ಗೆರಟೆ ಶಿಲ್ಪದಿಂದಲೇ ಮಾಡಿಯಾಗಿದೆ. ಕೊರೋನಾ ಸಂದರ್ಭದಲ್ಲಿ ಇವರ ಕ್ರಿಯಾಶೀಲತೆಯಲ್ಲಿ ಮೂಡಿಬಂದ ತೆಂಗಿನ ಗೆರಟೆಯ ಮಾಸ್ಕ್ ವಿಶೇಷವಾದ ಪ್ರಶಂಸೆಗೆ ಒಳಪಟ್ಟಿತ್ತು. ಪರಿಸರ ಸ್ನೇಹಿಯಾಗಿರುವ ಈ ಮಾಸ್ಕ್ ಎಲ್ಲ ಕಾಲಕ್ಕೂ ಸಲ್ಲುವಂತಾಗಿದೆ. ಇವರಿಗೆ ದೊರೆತ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಇವರ ಸಾಧನೆಯ ಕತೆ ಹೇಳ್ತವೆ. ಒಟ್ಟಿನಲ್ಲಿ ಒಲೆಯಲ್ಲಿ ಬೂದಿಯಾಗುವ ಗೆರಟೆಯಲ್ಲಿ ಅಂದವಾದ ಕಲಾಕೃತಿಗಳನ್ನು ರಚಿಸಿ ಜನಮನ ಗೆಲ್ಲುತ್ತಿರುವ ಧನಂಜಯ ಮರ್ಕಂಜ ಅವರ ಕಲಾ ಪ್ರವೃತ್ತಿ ಶ್ಲಾಘನೀಯ. ಕ್ಯಾಮರಾ ಪರ್ಸನ್ ಸೂತನ್ ಕೇವಳ ಜೊತೆ ಅರ್ಪಿತ್, ನಮ್ಮೂರ ವಾರ್ತೆ, ಎಸ್ಡಿಎಂಸಿ ಉಜಿರೆ. ಇತ್ತೀಚಿನ ದಿನಗಳಲ್ಲಿ ಜಾಗತಿಕವಾಗಿ ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಹೆಚ್ಚಾಗುತ್ತಿದ್ದು ಪರಿಸರದ ಮೇಲೆ ಅತೀವ ಒತ್ತಡ ಬೀರುತ್ತಿದೆ. ಪ್ಲಾಸ್ಟಿಕ್ ಬಳಕೆಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಿದ್ರೂ ಕೂಡ ಬಳಕೆ ಮಾತ್ರ ನಿಲ್ಲುತ್ತಿಲ್ಲ. ಹೀಗಿರುವಾಗ ವಿಶ್ವದ ಪ್ರಸಿದ್ಧ ಪಾನೀಯ ಕಂಪನಿಯೊಂದು ತನ್ನ ಯೋಜನೆಯೊಂದರಡಿ ದೇಶದ ಹೆಚ್ಚಿನ ನಗರಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡುತ್ತಾ ಗಮನ ಸೆಳೀತಾ ಇದೆ. ಹಾಗಾದರೆ ಆ ಕಂಪನಿಯ ಯೋಜನೆ ಏನು, ಅದರ ಮಹತ್ವವೇನು ಎಂಬುದರ ಕುರಿತಾದ ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿದೆ. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ತ್ಯಾಜ್ಯವು ದಿನೇ ದಿನೇ ಹೆಚ್ಚುತ್ತಿದ್ದು ಭಾರತದ ಹೆಚ್ಚಿನ ನಗರಗಳು ಸಮಗ್ರ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆಯನ್ನು ಹೊಂದಿಲ್ಲ. ಹೀಗಿರುವಾಗ ಹಿಂದೂಸ್ತಾನ್ ಕೋಕಾಕೋಲಾ ಬೇವರೇಜಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಬೆಂಗಳೂರಿನಲ್ಲಿ ವಿಶೇಷ ಯೋಜನೆ ರೂಪಿಸಿದೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಕಾರ್ಯಕ್ರಮ ಪೃಥ್ವಿ ಯೋಜನೆಯ ಅಡಿಯಲ್ಲಿ ದೇಶದ 50 ನಗರಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯನ್ನು ಮಾಡುತ್ತಿದ್ದು ಹಲವಾರು ಜನರಿಗೆ ಉತ್ತಮ ವೇತನದೊಂದಿಗೆ ಉದ್ಯೋಗವನ್ನು ನೀಡಿದೆ.
ಇವರ ಹೆಸರು ಮೊಹಮ್ಮದ್ ನಜರ್. ಮೂಲತಃ ಬಿಹಾರ ಮೂಲದ ಕೃಷಿ ಕಾರ್ಮಿಕನಾಗಿದ್ದು ಪ್ರಸ್ತುತ ಬೆಂಗಳೂರು ಮಹಾನಗರದ ಪ್ಲಾಸ್ಟಿಕ್ ತ್ಯಾಜ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾನು ಉತ್ತಮ ವೇತನವನ್ನು ಪಡೆಯುವ ಜೊತೆಗೆ ಈ ಕೆಲಸದಲ್ಲಿ ತಾನು ಆತ್ಮತೃಪ್ತಿಯಿಂದಿದ್ದೇನೆ ಎಂದು ಹೇಳುತ್ತಾರೆ. ಇವರಂತೆಯೇ ಕಾರ್ಯನಿರ್ವಹಿಸುತ್ತಿರುವ ಹಲವಾರು ಜನರು ಪರಿಸರ ಸ್ನೇಹಿ ಕೆಲಸ ಮಾಡುತ್ತಾ ಸಂತೃಪ್ತಿಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತುಂಬಿ ತುಳುಕಿ ಇಡೀ ಜೀವಸಂಕುಲಕ್ಕೆ ಅಪಾಯವನ್ನು ಉಂಟು ಮಾಡುತ್ತಿರುವ ಜಗತ್ತಿನಲ್ಲಿ ಇಂತಹ ಉದ್ಯಮಗಳು ಕೇವಲ ಸಮಯದ ಅಗತ್ಯತೆ ಮಾತ್ರವಲ್ಲದೆ ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಮುದಾಯಕ್ಕೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಸಂಸ್ಥೆಯ ಈ ಸಾಧನೆ ಬಗ್ಗೆ ಹೆಮ್ಮೆ ಪಡೋಣ. ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ವಿನೀತಾ ಮತ್ತು ಕಾರ್ತಿಕ್ ನಮ್ಮೂರ ವಾರ್ತೆ, ಎಸ್ಡಿಎಂಸಿ ಉಜಿರೆ. ಇದೀಗ ಸ್ಪೀಡ್ ಉಜಿರೆಯ ಎಸ್ಡಿಎಂ ತಾಂತ್ರಿಕ ವಿದ್ಯಾಲಯದ ಎನ್ಎಸ್ಎಸ್ ಘಟಕ ಮಾರ್ಚ್ 23ರಂದು ಜೀವನ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಆಯೋಜಿಸಿತ್ತು. ಯುವ ಪರಿವರ್ತಕಿ ನಿಮಾನ್ಸ್ ಲೈಫ್ ಸ್ಕಿಲ್ ತರಬೇತುದಾರರಾದ ಶ್ರೀಮತಿ ಪರ್ವಿನ್ ಯುಟಿ ತರಬೇತಿ ನಡೆಸಿತ್ತು. ಸುಮಾರು 40 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಗೌರವ ಪ್ರಶಸ್ತಿ ಪುರಸ್ಕೃತ ಎಸ್ಪಿ ನರೇಂದ್ರ ಕುಮಾರ್ ಅವರಿಗೆ ಧರ್ಮಸ್ಥಳದಲ್ಲಿ ಅಭಿನಂದನಾ ಸಮಾರಂಭ ನಡೆಯಿತು. ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿತ್ತು. ಈ ಸಂದರ್ಭದಲ್ಲಿ ನರೇಂದ್ರ ಕುಮಾರ್ ಅವರ ಜೀವನ ಸಾಧನೆಯ ಕುರಿತ ಮಾಹಿತಿ ಪುಸ್ತಕವನ್ನ ಡಿ ಹರ್ಷೇಂದ್ರ ಕುಮಾರ್ ಬಿಡುಗಡೆಗೊಳಿಸಿತ್ತು. ಬೆಳ್ತಂಗಡಿ ತಾಲೂಕಿನ ಪೆರ್ಮುಡದಲ್ಲಿ 29ನೇ ವರ್ಷದ ಸೂರ್ಯಚಂದ್ರ ಜೋಡುಕರೆ ಕಂಬಳ ಏಪ್ರಿಲ್ 9 ಮತ್ತು 10ರಂದು ನಡೆಯಿತು. ಏಪ್ರಿಲ್ 14ರಂದು ಕೆಜಿಎಫ್ ಚಿತ್ರ ಬಿಡುಗಡೆಗೊಳ್ಳುವ ಹಿನ್ನೆಲೆಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಸಹ ಕಲಾವಿದರೊಂದಿಗೆ ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದು. ಈ ಸಂದರ್ಭದಲ್ಲಿ ಪೂಜೆ ಹೆಗ್ಗಡೆಯವರು ಯಶ್ ಅವರನ್ನ ಗೌರವಿಸಿದ್ರು. ಜೊತೆಗೆ ಮಣ್ಣಿನ ಹರಕೆಯ ಕ್ಷೇತ್ರವಾದ ಸೂರ್ಯ ದೇವಸ್ಥಾನಕ್ಕೂ ರಾಕಿಂಗ್ ಸ್ಟಾರ್ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಧರ್ಮಸ್ಥಳದಲ್ಲಿ ಹವಾನಿಯಂತ್ರಿತ ತೃಪ್ತಿ ಉಪಹಾರ ಗೃಹವನ್ನ ಶ್ರೀಮತಿ ಹೇಮಾವತಿ ವಿ ಹೆಗಡೆ ಹಾಗೂ ಡಿ ಹರ್ಷೇಂದ್ರ ಕುಮಾರ್ ಏಪ್ರಿಲ್ 10ರಂದು ಉದ್ಘಾಟಿಸಿದ್ರು. ಈ ವೇಳೆ ಕಟ್ಟಡದ ಆಂತರಿಕ ವಿನ್ಯಾಸ ರೂಪಿಸಿದ ಉಡುಪಿಯ ಗಣೇಶ್ ರಾವ್, ಪುಷ್ಪ ಗಣೇಶ್ ಹಾಗೂ ಮಾಜಿದ್ ಮನಿಯಾರ್ ಅವರನ್ನ ಡಿ ಹರ್ಷೇಂದ್ರ ಕುಮಾರ್ ಅಭಿನಂದಿಸಿದ್ರು. ಧರ್ಮಸ್ಥಳದ ಕ್ಲಾಕ್ ಟವರ್ ಬಳಿ ಮಂಜುಮಣಿ ಮಾಸಪತ್ರಿಕೆಯ ಮಾರಾಟ ಮಳಿಗೆಯನ್ನ ಏಪ್ರಿಲ್ 10ರಂದು ಶ್ರೀಮತಿ ಹೇಮಾವತಿ ವಿ ಹೆಗಡೆ ಅವರು ಉದ್ಘಾಟಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಹೆಗ್ಗಡೆಯವರ ಆಪ್ತ ಕಾರ್ಯದರ್ಶಿ ಎವಿ ಶೆಟ್ಟಿ, ಮಂಜುಮಣಿ ಸಿಬ್ಬಂದಿ ಉಪಸ್ಥಿತರಿದ್ದರು. ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಸಾಮಾನ್ಯ ಸೇವಾ ಕೇಂದ್ರ ಯೋಜನೆಯ ಕಾರ್ಯಾಗಾರಕ್ಕೆ ಚಾಲನೆ ದೊರೆಯಿತು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅಧ್ಯಕ್ಷತೆ ವಹಿಸಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯು ಕಾರ್ಯಾಗಾರವನ್ನ ಏರ್ಪಡಿಸಿದೆ. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.